ಮೌಲ್ಯಗಳ ಬಗ್ಗೆ ಸಮೀಕ್ಷೆ ಮಾಡ್ಲಿಕ್ಕೆ ಹೋಗಿದೆ ಸರ್ ಸರ್ಕಾರ ನೋಡ್ರಿ, ಯಾರೋ ಒಬ್ಬ ತಪ್ಪು ಮಾಡಿದ್ದಾರೆ ಅಂತೇಳಿ ಇಡೀ ಮೌಲ್ವಿಗಳೆಲ್ಲ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಮತ್ತೆ ಅವರು ಮೌಲ್ವಿನೋ ಇಲ್ವೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಬಟ್ ಅದರಿಂದ ಇನ್ನೊಂದಷ್ಟು ಕೆಸರಿರ್ತಕ್ಕಂಥ ಕೆಲಸ ಮಾಡಬೇಕು. ಸಮಾಜದಲ್ಲಿ ಶಾಂತಿ ನೆಲೆಸ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು. ಶಾಂತಿ ಕದಡ್ತಕ್ಕಂಥ ಕೆಲಸನ ಯಾರೂ ಮಾಡಬಾರ್ದು. ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದ ಹೆಂಗೆ ಹೇಳಿ ನಾನು. ಅನ್ಲೆಸ್ ಪರ್ಸ್ನಲಿ ಐ ನೋ ಅಲ್ವಾ, ಆಗ ಮಾತ್ರ ರಿಯಾಕ್ಟ್ ಮಾಡಬೇಕು. ವಿತೌಟ್ ನೋಯಿಂಗ್ ಇಟ್ ಓಕೆನ ರಿಯಾಕ್ಟ್. ಪುನಃ ಅದನ್ನೇ ಕೇಳಿದ್ರೆ ಏನು ಪ್ರಯೋಜನ, ವೆದರ್ ಇಟ್ ಇಸ್ ಪ್ರಾಫಿಟಬಲ್ ಆರ್ ನಾಟ್ ಅನ್ನೋದು ನಾನು ಕೇಳಿದ್ರೆ ಏನು ಹೇಳಿದ್ರು ಪ್ರಯೋಜನ? ಯಾರು ಮಾತಾಡಿದ್ರೆ ಅವ್ರಿಗೆ ಕೇಳಬೇಕು. ಹುಬ್ಳಿ ಇನ್ಸಿಡೆಂಟ್ ಬಗ್ಗೆ ಇವತ್ತು ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್, ಹುಬ್ಳಿ ಇನ್ಸಿಡೆಂಟ್ ಬಗ್ಗೆ ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ಇದರಿಂದ ಹೋಮ್ ಮಿನಿಸ್ಟರ್ ಇದಾರಲ್ಲ, ದಿ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಹೋಮ್ ಮಿನಿಸ್ಟರ್. ಬೆಂಗಳೂರಿನಲ್ಲೂ ಅದೇ ಥರ ಮಾಡಿಬಿಟ್ರು, ಇಲ್ಲೂ ಅದೇ ಥರ ಮಾಡ್ತಾರೆ. ಸಿ, ಅವರು ಜವಾಬ್ದಾರಿಯಿಂದ ಸ್ಟೇಟ್ಮೆಂಟ್ ಕೊಡೋದು ಕಲ್ತ್ಕೋಬೇಕು. ಅದರ್ವೈಸ್ ಯು ಶುಡ್ ರಿಸೈನ್ ಆ್ಯಂಡ್ ಗೆಟ್ ಔಟ್. ಈಸ್ ಅನ್ಫಿಟ್ ಟು ಬಿಕಮ್ ದಿ ಹೋಮ್ ಮಿನಿಸ್ಟರ್. ಸಿ, ಶಾಂತಿ ಕಾಪಾಡಲಿಕ್ಕೋಸ್ಕರ ಹೋಮ್ ಡಿಪಾರ್ಟ್ಮೆಂಟ್ ಇರೋದು. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಲಿಕ್ಕೋಸ್ಕರ, ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೋಸ್ಕರ ಹೋಮ್ ಡಿಪಾರ್ಟ್ಮೆಂಟ್ ಇರೋದು. ಕಾನೂನು ರೀತಿಯ ನಡ್ಕೋಬೇಕು ಜನ ಅಂತಕ್ಕಂಥದ್ದು, ಯಾರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅದನ್ನು ನೋಡ್ಕೊಳ್ಳಿಕ್ಕೋಸ್ಕರ ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಇಟ್ಕೊಂಡಿರೋದು ನಾವು. ಪೊಲೀಸ್ ಮಿನಿಸ್ಟ್ರೇ ಶಾಂತಿ ಕದಡ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಕೊಟ್ಟರೆ, ಗೊಂದಲದ ಸ್ಟೇಟ್ಮೆಂಟ್ಗಳು ಕೊಟ್ಟರೆ, ಅವರು ಅನ್ಫಿಟ್ ಟು ಬಿಕಮ್ ದಿ ಹೋಮ್ ಮಿನಿಸ್ಟರ್.